ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಸಿಬಿಲ್ ಸ್ಕೋರ್ ಹಾಗೂ ಕ್ರೆಡಿಟ್ ಸ್ಕೋರ್ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಸಿಬಿಲ್ ಸ್ಕೋರ್ ಅಂದರೆ ಏನಪ್ಪ ಅಂದರೆ, ನಿಮಗೆ ಯಾವುದೇ ರೀತಿಯ ಲೋನ್ ಯಾವುದೇ ಆಗಲಿ, ಆ್ಯಪಲ್ಲೇ ಆಗಲಿ, ಬ್ಯಾಂಕಲ್ಲೇ ಆಗಲಿ, ನಿಮಗೆ ಲೋನ್ ಕೊಡಬೇಕಂದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ತುಂಬಾ ಇಂಪಾರ್ಟೆಂಟು. ಸಿಬಿಲ್ ಸ್ಕೋರ್ ಮೇಲೇ ಲೋನ್ ನಿಮಗೆ ಕೊಡೋದು, ಅದ್ರ ಮೇಲೇ ಡಿಸೈಡ್ ಮಾಡೋದು. ಆ್ಯಂಡ್ ನಿಮ್ಮ ಇನ್ಕಮ್ಮು ಚೆಕ್ ಮಾಡ್ತಾರೆ, ಆ್ಯಂಡ್ ಕ್ರೆಡಿಟ್ ಸ್ಕೋರು ಚೆಕ್ ಮಾಡ್ತಾರೆ. ಸಿಬಿಲ್ ಸ್ಕೋರ್ ಅಂದರೆ ನೀವು ಅದನ್ನು ಹೇಗೆ ಮ್ಯಾನೇಜ್ ಮಾಡೋದು ಅಂದರೆ, ಇವಾಗ ನಿಮ್ಮದು ಯಾವುದೇ ರೀತಿಯ ಲೋನ್ ಇರಲ್ಲ, ನಿಮಗೆ ನೀವು ಇದುವರೆಗೂ ಒಂದು ಲೋನು ಸಹ ತಗೊಂಡಿಲ್ಲ, ನಿಮ್ಮ ಪ್ಯಾನ್ ನಂಬರ್ ಮೇಲೆ ಯಾವುದೇ ರೀತಿಯ ಲೋನ್ ಅಪ್ಲೈ ಆಗಿಲ್ಲ ಅಂದರೆ ನಿಮ್ಮದು ಸಿಬಿಲ್ ಸ್ಕೋರ್ ಬಂದು ಜೀರೋ ಇರುತ್ತೆ. ಯಾಕಂದರೆ ನೀವು ಯಾವುದೇ ರೀತಿಯ ಲೋನ್ ಅಪ್ಲೈ ಮಾಡಿರಲ್ಲ, ಏನಿರಲ್ಲ. ನಿಮ್ಮ ಜೀರೋ ಇರೋ ನಿಮ್ಮ ಸಿಬಿಲ್ ಸ್ಕೋರ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ, ಯಾವುದೇ ರೀತಿಯ ಒಂದು ಫೈನಾನ್ಸ್ ಇದರಲ್ಲಿ ನೀವೊಂದು ಕನ್ಸ್ಯೂಮರ್ ಲೋನ್ ಅಥವಾ ಯಾವ್ದಾರ ಒಂದು ಐಟಮ್ ಯಾವ್ದಾರ ತೊಗೋಬೇಕಾಗುತ್ತೆ, ಅದನ್ನು ನೀವು ಫಸ್ಟು ಕರೆಕ್ಟಾಗಿ ಕಟ್ಕೊಂಡು ಹೋಗಬೇಕಾಗುತ್ತೆ. ಅದರಲ್ಲಿ ನೀವು ಯಾವುದೇ ರೀತಿಯ ಚೆಕ್ ಬೌನ್ಸ್ ಮಾಡ್ಕೋಬಾರ್ದು. ಕರೆಕ್ಟಾಗಿ ಕಟ್ಕೊಂಡು ಹೋದರೆ ಅಲ್ಲಿಂದ ನಿಮ್ಮ ಸಿಬಿಲ್ ಸ್ಕೋರು ರನ್ ಆಗುತ್ತೆ. ಇವಾಗ ಜೀರೋ ಇದ್ದ ಸಿಬಿಲ್ ಸ್ಕೋರು ನೀವು ಹೆಂಗೆ ಯಾವ ರೀತಿಯ ಕಟ್ತೀರಾ, ಒಂದು 6 ಮಂತ್ ತೊಗೊಂಡಿರ್ತೀರಾ ಅಂದ್ಕೊಳ್ಳಿ, ಆ 6 ಮಂತು ನೀವು ಕರೆಕ್ಟಾಗಿ ಕಟ್ಕೊಂಡು ಹೋದರೆ ಆಲ್ಮೋಸ್ಟ್ ನಿಮಗೆ 750 to 800 ಅಲ್ಲೇ ಸಿಬಿಲ್ ಸ್ಕೋರ್ ಬಂದುಬಿಡುತ್ತೆ ನಿಮಗೆ. ಆಮೇಲೆ ನೀವು ಪರ್ಸ್ನಲ್ ಲೋನ್ ಆಗಲಿ ಯಾವುದೇ ರೀತಿಯ ಲೋನ್ ಆಗಲಿ ಅಪ್ಲೈ ಮಾಡ್ಬೋದು. ಯಾಕಂದರೆ ಪರ್ಸ್ನಲ್ ಲೋನ್ ಆದರೆ ನಿಮಗೆ ಸ್ಟಾರ್ಟಿಂಗೇನೆ ನಿಮಗೆ ಪರ್ಸ್ನಲ್ ಲೋನ್ ಎಲ್ಲ ಸಿಗೋದು ಕಷ್ಟ ಆಗುತ್ತೆ. ಜೀರೋ ಇದ್ದರೆ ನಿಮ್ಮ ಇನ್ಕಮ್ ಇದ್ದರೂ ಸಹ ನಿಮಗೆ ಜೀರೋ ಇದ್ದರೆ ಪರ್ಸ್ನಲ್ ಲೋನ್ ಎಲ್ಲ ಸಿಗೋದು ಕಷ್ಟ ಆಗುತ್ತೆ. ನೀವು ಒಂದು ಕನ್ಸ್ಯೂಮರ್ ಲೋನ್ ತೊಗೊಂಡು ಸಿಬಿಲ್ ಇಂಪ್ರೂವ್ ಮಾಡ್ಕೊಂಡ್ರಿ ಅಂದ್ಕೊಳ್ಳಿ, ಅದಾದಮೇಲೆ ನೀವು ಎಲ್ಲದಕ್ಕೂ ಲೋನ್ಗೆ ಅಪ್ಲೈ ಮಾಡಬೇಡಿ. ಆ ಥರ ಅಪ್ಲೈ ಮಾಡಿದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಆಗುತ್ತೆ. ಯಾಕಂದರೆ ಸಿಬಿಲಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಗೊತ್ತಾ ಇರುತ್ತೆ. ನೀವು ಯಾವುದೇ ನಿಮ್ಮ ಪ್ಯಾನ್ ನಂಬರಿಂದ ಯಾವುದೇ ರೀತಿಯ ಲೋನ್ಗೆ ಅಪ್ಲೈ ಮಾಡಿದ್ರೂ ಪ್ರತಿಯೊಂದು ಡೀಟೇಲ್ಸು ಕೂಡ ಎಂಟ್ರಿ ಆಗುತ್ತೆ, ಅಪ್ಡೇಟ್ ಇರುತ್ತೆ. ಆ್ಯಂಡ್ ನಿಮ್ಮ ಮೊಬೈಲ್ ನಂಬರಿಂದ ಹಿಡಿದು ಅಡ್ರೆಸ್ಸಿಂದ ಹಿಡಿದು ಎಲ್ಲ ರೀತಿಯ ಡೀಟೇಲ್ಸು ಕೂಡ ಅಪ್ಡೇಟ್ ಇರುತ್ತೆ. ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡಿ. ಇವಾಗಿರೋ ಜನ್ರೇಷನಲ್ಲಿ ನೀವು ಯಾವುದೇ ರೀತಿಯ ಆಗಲಿ ಬ್ಯಾಂಕ್ಗೆ ನೀವು ಮೋಸ ಮಾಡೋಕ್ಕಾಗಲ್ಲ. ಸಿಬಿಲ್ ಇದ್ದರೆ ನಿಮ್ಮದು ಇನ್ಕಮ್ ಕಡಿಮೆ ಇದ್ದರೂ ಕೂಡ ನಿಮಗೆ ಈಸಿಯಾಗಿ ಲೋನು ಅಪ್ರೂವ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಕ್ರೆಡಿಟ್ ಸ್ಕೋರು. ಇವಾಗ ನಿಮಗೆ ಒಂದು 20,000 ಸಂಬಳ ಇರುತ್ತೆ ಅಂದ್ಕೊಳ್ಳಿ, 20,000ದಲ್ಲಿ ನೀವು ಒಂದು 5,000 ಕನ್ಸ್ಯೂಮರ್ ಲೋನ್ ತೊಗೊಂಡಿರ್ತೀರಾ, 5,000 ಪರ್ಸ್ನಲ್ ಲೋನ್ ತೊಗೊಂಡಿರ್ತೀರಾ, ಅದನ್ನು ಕ್ಲಿಯರ್ ಆದಮೇಲೆ ಬೇಕಂದರೆ ನೀವು ಬೇರೆ ಲೋನ್ಗೆ ಅಪ್ಲೈ ಮಾಡಿ. ಇವಾಗ 20,000 ಸಂಬಳದಲ್ಲಿ 10,000 ನೀವು ಆಲ್ರೆಡಿ ಲೋನ್ ಕಟ್ತಾ ಇದ್ದರೆ ಮತ್ತೆ ನೀವು ಲೋನ್ಗೆ ಅಪ್ಲೈ ಮಾಡಿದ್ರೆ ನಿಮ್ಮದು ಅಪ್ರೂವ್ ಆಗಲ್ಲ, ಅದನ್ನೇ ಕ್ರೆಡಿಟ್ ಸ್ಕೋರ್ ಅಂತಾರೆ. ಕ್ರೆಡಿಟ್ ಸ್ಕೋರ್ ಅಂದರೆ ನಿಮ್ಮ ಕ್ರೆಡಿಟ್ ಎಷ್ಟಿದೆ ಅದ್ರ ಮೇಲೆ ನಿಮಗೆ ಲೋನ್ ಸಿಗುತ್ತೆ. ಹಣದ ಅವಶ್ಯಕತೆ ಇದೆ ಅಂತ ಇವಾಗ ಮೊಬೈಲ್ ಆ್ಯಪ್ಗಳಲ್ಲಿ ಲೋನ್ ಎಲ್ಲ ಈಸಿಯಾಗಿ ಕೊಡ್ತಾ ಇದ್ದಾರೆ, 1 ತಿಂಗಳು ಟೈಮಿಂಗ್ಸು ಆ ಥರ. ಅದರಲ್ಲಿ ದಯವಿಟ್ಟು ನೀವು ಲೋನ್ ತೊಗೋಬೇಡಿ. ಅದೆಲ್ಲ ನಿಮಗೆ ಪ್ರತಿಯೊಂದು ನೀವು ತಿಂಗಳು ಲೋನ್ ತೊಗೋತಾ ಇದ್ದರೆ ಅದು ನಿಮ್ಮ ಸಿಬಿಲಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಇನ್ ಕೇಸ್ ನೀವು ಒಂದು ವೀಕ್ ಏನಾದರೂ ಡಿಲೇ ಮಾಡಿದ್ರೂ ಸಹ ಅದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ, ಮತ್ತು ಸಿಬಿಲಲ್ಲೂ ನಿಮಗೆ ಡಿಫಾಲ್ಟರ್ ಆಗ್ತೀರಾ. ಒಂದೇನಪ್ಪ ಅಂದರೆ ಯಾವುದೇ ಕಾರಣಕ್ಕೂ ನೀವು ಗೋಲ್ಡ್ ಲೋನ್ ತೊಗೋಬೇಕಂದ್ರೆ ನೀವು ಇದನ್ನು ಕೇಳಿ ಅವ್ರ ಹತ್ರ. ಇದು ನಿಮಗೆ ಇವಾಗ ಗೋಲ್ಡ್ ಕಂಪ್ನಿಗಳು ತುಂಬ ಇದ್ದಾವೆ, ರುಪಿಕ್ ಆಗಲಿ, ಮುತ್ತೂಟ್ ಆಗಲಿ, ಇವೆಲ್ಲನೂ ಇನ್ಫಾರ್ಮೇಷನ್ ತೊಗೊಳ್ಳಿ. ಯಾಕಂದರೆ ಸಿಬಿಲಲ್ಲಿ ಅಪ್ಡೇಟ್ ಆಗ್ತಾ ಇದೆಯಾ, ಇದು ನೀವು ಸಿಬಿಲಲ್ಲಿ ಅಪ್ಡೇಟ್ ಆಗ್ತಾ ಇದೆಯಾ ಏನು ಅಂತ. ಸಿಬಿಲಲ್ಲಿ ಅಪ್ಡೇಟ್ ಆದ್ರೂ ನಿಮ್ಗೆ ಗೋಲ್ಡ್ ಲೋನ್ ಎಲ್ಲ ಇದ್ದರೆ ಅದನ್ನು ಎಲ್ಲ ಚೆಕ್ ಮಾಡ್ತಾರೆ ಸಿಬಿಲಲ್ಲಿ. ಅದಕ್ಕೋಸ್ಕರ ನೀವು ಆದಷ್ಟು ಸಿಬಿಲ್ಗೆ ಅಪ್ಡೇಟ್ ಆಗಬಾರ್ದು. ಗೋಲ್ಡ್ ಲೋನು ಆ ಥರ ಇದರಲ್ಲಿ ಲೋನ್ ತೊಗೊಳ್ಳಿ. ಯಾವುದೇ ರೀತಿ ಆಗಲಿ ಯಾವುದೇ ಕಾರಣಕ್ಕೂ ಚೆಕ್ ಬೌನ್ಸ್ ಮಾಡ್ಕೋಬೇಡಿ. ಇನ್ ಕೇಸ್ ಚೆಕ್ ಬೌನ್ಸ್ ಮಾಡಿಕೊಂಡ್ರೂ ಸಹ 1 ತಿಂಗಳು 2 ತಿಂಗಳು ಅಷ್ಟೇ ಇರಲಿ, ಅದನ್ನು ಜಾಸ್ತಿ ನೀವು ಇದು ಮಾಡ್ಕೊಂಡು ಹೋದರೆ ನಿಮಗೆ ಡೇಸ್ ಕೌಂಟ್ ಆಗುತ್ತೆ. 2ನೇ ತಾರೀಕು ಕಟ್ಟಬೇಕಾಗುತ್ತೆ, ನೀವು ಅದನ್ನು ಕಟ್ಟಿರಲ್ಲ, 5ನೇ ತಾರೀಕು ಕಟ್ತೀರ ಅಂದ್ಕೊಳ್ಳಿ, ಅವಾಗ ನಿಮ್ಮ ರಿಪೋರ್ಟಲ್ಲಿ 3 ಡೇಸ್ ಲೇಟ್ ಆಗಿದೆ ಅಂತ ಕೂಡ ಅಪ್ಡೇಟ್ ಆಗುತ್ತೆ. ಇನ್ ಕೇಸು 1 ತಿಂಗಳು 30 ದಿವಸ ಕಟ್ಟಿಲ್ಲ ಅಂದರೆ 30 ದಿವಸ ಅಂತಲೂ ಅಪ್ಡೇಟ್ ಆಗುತ್ತೆ. ಪ್ರತಿ ದಿವಸನೂ ನಿಮಗೆ ಎಷ್ಟು ಡಿಲೇ ಮಾಡ್ತೀರಾ ಲೋನ್ ಪೇ ಮಾಡೋದಕ್ಕೆ, ಅದೆಲ್ಲ ಪೂರ್ತಿ ಡೀಟೇಲ್ಸು ಸಹ ಅಪ್ಡೇಟ್ ಆಗುತ್ತೆ. ಸ್ಟ್ಯಾಂಡರ್ಡಾಗಿ ಕಟ್ಟಕ್ಕೆ ಟ್ರೈ ಮಾಡಿ. ನಿಮ್ಮ ಸಿಬಿಲ್ ಸ್ಕೋರಲ್ಲಿ STD ಅಂತ ಬರುತ್ತೆ, ಅದನ್ನು ಸಹ ನೀವು ಚೆಕ್ ಮಾಡ್ಕೋಬೋದು. ನೀವು ಸ್ಟ್ಯಾಂಡರ್ಡಾಗಿ ಆ ಡೇಟ್ಗೆ ಅವತ್ತೇ ನೀವು ಕರೆಕ್ಟಾಗಿ ಕಟ್ಬಿಟ್ಟಿದ್ರೆ ನಿಮಗೆ STD ಅಂತ ಇರುತ್ತೆ, ಒಳ್ಳೆ ಸಿಬಿಲ್ ಸ್ಕೋರ್ ಮೇಂಟೈನ್ ಮಾಡ್ಬೋದು ಅವಾಗ ನೀವು. ನೀವೇನಾದರೂ ಲೋನ್ ತೊಗೊಂಡ್ರೆ ದಯವಿಟ್ಟು ಬ್ಯಾಂಕ್ಗಳಲ್ಲಿ ಮಾತ್ರ ತೊಗೊಳ್ಳಿ, ಈ ಮೊಬೈಲ್ ಆ್ಯಪ್ಗಳಲ್ಲಂತೂ ಲೋನ್ ಅಂತೂ ತೊಗೋಬೇಡಿ. ಅದರಲ್ಲಿ ಏನಂದರೆ ಡೇಟಾ ಕಲೆಕ್ಟಿಂಗ್ ಮಾಡ್ತಾರೆ, ನಿಮ್ಮ ಕಾಂಟ್ಯಾಕ್ಟ್ಸಿಂದ ಹಿಡಿದು ಪ್ರತಿಯೊಂದು ಸಹ ಡೇಟಾ ಕಲೆಕ್ಟ್ ಮಾಡ್ತಾರೆ. 5,000 to 10,000ಗೋಸ್ಕರ ಆ್ಯಪಲ್ಲಿ ಲೋನ್ ತೊಗೋಬೇಡ್ರಿ. ಯಾಕಂದರೆ ಅದು ಪ್ರತಿ ತಿಂಗಳು ಇವಾಗ ನೀವು ಅದೆಲ್ಲ ನಿಮಗೆ ಟೈಮಿಂಗ್ ಸಿಗೋದೆ 1 ತಿಂಗಳು ಮಾತ್ರ ಸಿಗುತ್ತೆ. 1 ತಿಂಗಳಿಗೂ ಸಹ ನಿಮ್ಮ ಸಿಬಿಲಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಸಿಬಿಲಲ್ಲಿ ನಿಮಗೆ ತೋರಿಸುತ್ತೆ ಇಷ್ಟು ಸತಿ ಇವನು ಲೋನ್ ತೊಗೊಂಡಿದ್ದಾನೆ ಅಂತ ತೋರಿಸುತ್ತೆ. ಆದ್ದರಿಂದ ಆ್ಯಪಲ್ಲಿ ಆದಷ್ಟು ಲೋನ್ ತೊಗೊಳೋದನ್ನ ಕಡಿಮೆ ಮಾಡಿ, ಬ್ಯಾಂಕಲ್ಲೇ ಲೋನ್ ತೊಗೊಳೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಇಂಟ್ರೆಸ್ಟ್ ಸಹ ಕಡಿಮೆ ಇರುತ್ತೆ, ನಿಮಗೆ ಸೇಫ್ಟಿ ಇರುತ್ತೆ, ನಿಮ್ಮ ಡಾಕ್ಯುಮೆಂಟ್ ಸೇಫ್ಟಿ ಇರುತ್ತೆ.
ಕ್ರೆಡಿಟ್ ಸ್ಕೋರ್ನ ಮೇಂಟೈನ್ ಮಾಡಿ. ಕ್ರೆಡಿಟ್ ಸ್ಕೋರ್ ಅಂದರೆ ಅದೇ ಇವಾಗ ನಾನು ಆಗಲೇ ಹೇಳ್ದಂಗೆ, ನಿಮ್ಗೆ 20,000 ಇದ್ದರೆ ನಿಮ್ಮ ಒಂದು 10,000 ವರೆಗೂ ಮಾತ್ರ ಲೋನ್ ತೊಗೊಳ್ಳಿ. ಅದಾದಮೇಲೆ 10,000 ತೊಗೊಂಡಾದ್ಮೇಲೆ ಅದನ್ನು ಕ್ಲೋಸ್ ಮಾಡಾದ್ಮೇಲೆ ಬೇಕಂದರೆ ಮತ್ತೆ ಲೋನ್ಗೆ ಅಪ್ಲೈ ಮಾಡಿ. ಅದು ಕ್ಲೋಸ್ ಆಗೋಕ್ಕೂ ಮುಂಚೆನೇ ನೀವು ಲೋನ್ಗೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಕ್ರೆಡಿಟ್ ಸ್ಕೋರಿಂದನೂ ಕೂಡ ಸಹ ನಿಮ್ಮ ಲೋನು ರಿಜೆಕ್ಟ್ ಆಗುತ್ತೆ. ಕ್ರೆಡಿಟ್ ಕಾರ್ಡ್ಗಳನ್ನ ಕಡಿಮೆ ಮಾಡಿ, ಜಾಸ್ತಿ ಅಪ್ಲೈ ಮಾಡಬೇಡಿ ಕ್ರೆಡಿಟ್ ಕಾರ್ಡ್ಗಳನ್ನ. ಯಾಕಂದರೆ ಕ್ರೆಡಿಟ್ ಕಾರ್ಡ್ ಕೊಟ್ಬಿಟ್ಟು ಏನೋ ಅದು ಯಾವ ಥರ ಅಂದರೆ ನಮ್ಮ ಕೈಲಿ ದುಡ್ಡು ಕೊಟ್ಬಿಟ್ಟು ಖರ್ಚು ಮಾಡೋ ಅಂತ ಇದ್ದಂಗೆ. ಯಾಕಂದರೆ ಒಂದು ತಿಂಗಳು ಮಾತ್ರ ಟೈಮಿಂಗ್ಸ್ ಇರುತ್ತೆ. ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡೋದನ್ನ ಆದಷ್ಟು ಕಡಿಮೆ ಮಾಡಿ. ಅದರಿಂದನೂ ಸಿಬಿಲ್ಗೆ ತುಂಬ ಎಫೆಕ್ಟ್ ಆಗುತ್ತೆ ನೀವು ಕರೆಕ್ಟಾಗಿ ಕಟ್ಟಲಿಲ್ಲ ಅಂದರೆ. ಯಾಕಂದರೆ ಅದು ಟೈಮಿಂಗ್ಸ್ ಇರೋದೆ 30 ಡೇಸ್ ಟೈಮ್ ಕೊಡ್ತಾರೆ ಅಷ್ಟೇ. 30 ಡೇಸ್ ಒಳಗಡೆ ನೀವು ಕಟ್ಟಲೇಬೇಕಾಗುತ್ತೆ, ಇಲ್ಲ ಅಂದರೆ ನಿಮ್ಗೆ ಅದರಲ್ಲಿ ಲೇಟ್ ಪೇಮೆಂಟ್ ಫೀಸ್ ಆಗ್ತಾರೆ, ಇಂಟ್ರೆಸ್ಟ್ ಚಾರ್ಜಸ್ ಆಗ್ತಾರೆ. ಆದ್ರಿಂದ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡೋದು ಆದಷ್ಟು ಕಡಿಮೆ ಮಾಡಿ, ಸಿಬಿಲ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಬನ್ನಿ. ಜಾಸ್ತಿ ಲೋನ್ಗಳಿಗೆ ಎಲ್ಲ ಲೋನ್ಗಳಿಗೂ ಸಹ ಅಪ್ಲೈ ಮಾಡಬೇಡಿ. ಅವಶ್ಯಕತೆ ಇದ್ದರೆ ಮಾತ್ರ ನೀವು ಲೋನ್ ತಗೊಳ್ಳಿ. ಲೋನ್ಗಳನ್ನ ತಗೊಂಡ್ರೆ ಕ್ಲಿಯರ್ ಮಾಡಿಬಿಡಿ. ಇನ್ ಕೇಸ್ ನಿಮಗೆ ಒಂದು ಎಮರ್ಜೆನ್ಸಿ ಪ್ರಾಬ್ಲಮ್, ಒಂದು 6 ಮಂತು 1 ಇಯರ್ ಪ್ರಾಬ್ಲಮ್ ಆಯಿತು ಕಟ್ಟೋಕ್ಕಾಗಿಲ್ಲ ಅಂದರೆ, ಅದಾದಮೇಲೆ ನೀವು ಒಂದು ಸೆಟ್ಲ್ಮೆಂಟ್ ತೊಗೊಳ್ಳಿ. ಬ್ಯಾಂಕ್ ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡಿ, ಈ ಥರ ನಂಗೆ ಸೆಟ್ಲ್ಮೆಂಟ್ ಬೇಕು, ನಾನು ಇದನ್ನು ಕ್ಲೋಸ್ ಮಾಡಿಬಿಡ್ತೀನಿ ಅಂತೇಳಿ ಸೆಟ್ಲ್ಮೆಂಟ್ ಲೆಟ್ರ್ ಇಸ್ಕೊಳ್ಳಿ. ಅವರ ಒಂದು ಅಮೌಂಟ್ ಹೇಳ್ತಾರೆ ಅದನ್ನು ಕ್ಲೋಸ್ ಮಾಡಿಕೊಂಡು ಸಿಬಿಲ್ನ ಕ್ಲಿಯರ್ ಮಾಡ್ಕೊಳ್ಳಿ. ಹಾಗೆ ಪೆಂಡಿಂಗ್ ಇಟ್ಕೋಬೇಡಿ. ನಿಮಗೆ ಸಿಬಿಲ್ ಸ್ಕೋರು ಚೆನ್ನಾಗಿಲ್ಲ ಅಂದರೆ, ನೀವು 1 ಲಕ್ಷ ಸ್ಯಾಲ್ರಿ ತೊಗೋತಿದ್ರು ಸಹ ನಿಮಗೆ ಎಲ್ಲೂ ಲೋನು ಸಿಗಲ್ಲ. ಆದ್ದರಿಂದ ದಯವಿಟ್ಟು ಸಿಬಿಲ್ ಸ್ಕೋರ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿ, ಆ್ಯಂಡ್ ಕ್ರೆಡಿಟ್ ಸ್ಕೋರ್ನೂ ಅಷ್ಟೇ ಕರೆಕ್ಟಾಗಿ ಮೇಂಟೈನ್ ಮಾಡಿ, ಖಂಡಿತ ನಿಮಗೆ ಲೋನ್ ಸಿಕ್ಕೇ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಈ ವಿಡಿಯೋ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇರಿ, ನನ್ನ ವೀಡಿಯೋಸ್ ನೋಡ್ತಾ ಇರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು. ನನಗೆ ಬೇಕಾಗಿರೋದು 1,000 ಸಬ್ಸ್ಕ್ರೈಬರ್ಸ್. ಇದೆಲ್ಲ ಆದಷ್ಟು ಬೇಗ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕೈಲಿ ಏನಿದೆ ಶ್ರಮ ಅದನ್ನು 100% ಹಾಕ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ನಿಮ್ಮ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿದ್ರೆ ಇದೆಲ್ಲ ಖಂಡಿತ ಸಾಧ್ಯ ಆಗುತ್ತೆ ಅನ್ಕೋತೀನಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಲವ್ ಯು ಆಲ್, ಟೇಕ್ ಕೇರ್.